ಇತ್ತೀಚೆಗಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಟಿಎಂಸಿ ಪಕ್ಷದ ಪರವಾಗಿ ಸ್ಪರ್ಧಿಸಿ ಕೆಲವು ಸಾಧಿಸಿದ ಬೆಂಗಾಲಿ ಬಡಗಿ ನುಸ್ರತ್ ಜಹಾನ್ ಕೆಲವು ದಿನಗಳ ಹಿಂದೆ ಮೊದಲ ಬಾರಿಗೆ ಸಂಸತ್ಗೆ ಸಿಂಧೂರ ಇಟ್ಕೊಂಡು ಬರುವ ಮೂಲಕ ಸಂಸತ್ನಲ್ಲಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗುವ ಮೂಲಕ ಸಖತ್ ಸೌಂಡ್ ಮಾಡಿದರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ನುಸ್ರತ್, ಜಾತಿ ಪಂಥ ಮತ್ತು ಧರ್ಮವನ್ನು ಮೀರಿದ ಭಾರತವನ್ನು ನಾನು ಪ್ರತಿನಿಧಿಸುತ್ತೇನೆ ಎಂದು ಹೇಳಿದರು. ಇದೀಗ ನುಸ್ರತ್ ಜಹಾನ್ ಹನಿಮೂನ್ಗೆ ಹೋಗುವ ಮೂಲಕ ಇನ್ನೊಮ್ಮೆ ಸುದ್ದಿಯಾಗಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಅದ್ಧೂರಿಯಾಗಿ ಉದ್ಯಮಿ ನಿಖಿಲ್ ಜೈನ್ ಅವರೊಂದಿಗೆ ನುಸ್ರತ್ ಸಪ್ತಪದಿ ತುಳಿದಿದ್ರು. ಸದ್ಯ ಹೊಸ ಬಾಳಿಗೆ ಕಾಲಿಟ್ಟಿರುವ ಈ ಜೋಡಿ ಹನಿಮೂನ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ನೂತನ ಸಂಸದೆ ನುಸ್ರತ್ ಜಹಾನ್ ಹಾಗೂ ಪತಿ ನಿಖಿಲ್ ಜೈನ್ ಅವರೊಂದಿಗೆ ಮಾಲ್ಡೀವ್ಸ್ಗೆ ಹನಿಮೂನ್ಗಾಗಿ ತೆರಳಿದ್ರು. ಸದ್ಯ ಸಿಂಧಾರ ದೂಜ್ ಆಚರಣೆ ಭಾಗವಾಗಿ ಫೋಟೋಗಳೊಂದಿಗೆ ತಮ್ಮ ಹನಿಮೂನ್ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದು ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ.